ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ಹಬ್ಬಗಳಿಗೆ ಮಾಡುವಂಥ ತಿಂಡಿ, ಹಾಗೆ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ ಇದು, ಶಂಕರ್ಪಾಳಿ ಅಥವಾ ಶಂಕರ್ಪಾಳೆ, ಶಂಕರ್ಪೂಳೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಮಾಡೋದು ತುಂಬ ಸುಲಭ, ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಬಾಯಿನಲ್ಲಿ ಕರ್ಗೋಗುತ್ತೆ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ, 2-3 ಟೀಸ್ಪೂನ್ನಷ್ಟು ಚಿರೋಟಿ ರವೆ, ಹಾಗೆ ಜೀರಿಗೆ ಹಾಕ್ತಾ ಇದ್ದೀನಿ 1-1.5 ಟೀಸ್ಪೂನ್ನಷ್ಟು, 1¾ ಟೀಸ್ಪೂನ್ ಓಮ ಈ ರೀತಿ ಕೈನಲ್ಲಿ ಕ್ರಶ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ 1-1½ ಟೀಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇರೋದು, ಜಾಸ್ತಿ ಖಾರ ಇರೋದಿಲ್ಲ, ಸ್ಪೈಸಿ ಇತ್ತು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಉಪ್ಪು ಹಿಡಿದ್ಬಿಡುತ್ತೆ ಬೇಗ. ಅದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, 1/4 ಟೀಸ್ಪೂನ್ ಅಥವಾ 1/2 ಟೀಸ್ಪೂನ್ನಷ್ಟು ಸಕ್ಕರೆ. ಮೊದಲಿಗೆ ಹಾಗೆ ಹಿಟ್ಟು ಜೊತೆ ಡ್ರೈಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನು 1/2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ಎಣ್ಣೆ ಹಾಕಬೇಕು ಇದಕ್ಕೆ. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಹುಷಾರು ಸ್ಪೂನ್ನಲ್ಲಿ ಕಲಿಸ್ಬೇಕು, ನಂತರ ಕೈನಲ್ಲಿ ಕಲಿಸ್ಲಿಕ್ಕೆ ಹೋಗಬೇಡಿ. ಎಣ್ಣೆ ಬಿಸಿ ಇರುತ್ತೆ, ಫಸ್ಟು ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕೈನಲ್ಲಿ ನೋಡಿ, ಎಣ್ಣೆ ಪೂರ್ತಿ ಹಿಟ್ಟಿಗೆ ಈ ರೀತಿ ಬೆರೆಯೋ ಥರ ಡ್ರೈ ಆಗಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ನೋಡಿ, ಈ ರೀತಿ ಶೇಪ್ ಹೋಲ್ಡ್ ಆಗ್ತಿದೆ ಅಂದರೆ ಕರೆಕ್ಟಾಗಿದೆ. ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಸ್ಕೊಳ್ತಾ ಬನ್ನಿ. ಒಮ್ಮೆಗೆ ಜಾಸ್ತಿ ನೀರು ಹಾಕ್ಬಿಡ್ಬೇಡಿ, ಹಿಟ್ಟು ತುಂಬ ಲೂಸ್ ಕೊಟ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಟಿಫ್ ಆಗಿರಬೇಕು ಇದು ಹಿಟ್ಟು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು. ಈ ರೀತಿ ಚೂರ್ಚೂರೇ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಬನ್ನಿ. ಹಾಗೆ ತುಪ್ಪ ಕೂಡ ಹಾಕ್ಬೋದು ನೀವು ಎಣ್ಣೆ ಬದಲಾಗಿ. ನೋಡಿ, ನಾವು ಸ್ವಲ್ಪ ಸ್ವಲ್ಪನೇ ಬೇಕನ್ಸಿದ್ರೆ ಮಾತ್ರ ನೀರು ಹಾಕ್ಕೊಂಡು ಹಾಗೆ ಚೆನ್ನಾಗಿ ನಾದ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು. ಅಷ್ಟೇ, ಸ್ವಲ್ಪ ಹೊತ್ತು ನಾದ್ಕೋಬೇಕಾಗತ್ತೆ, 5-6 ನಿಮಿಷ. ನೋಡಿ, ಚೆನ್ನಾಗಿ ನಾದ್ಕೊಂಡಾಗಿದೆ. ಈಗ ಇದಕ್ಕೆ ಸುಮ್ಮನೆ 1 ಟೀಸ್ಪೂನ್ ಎಣ್ಣೆ ಮೇಲೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸವರಿ ಮುಚ್ಚಿಡೋಣ. 1-10 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒದ್ದೆ ಬಟ್ಟೆ ಕೂಡ ಹಾಕಿ ಇಡ್ಬೋದು, 2-1 ಮೆಥಡ್ ಯಾವ್ದಾದ್ರು ಫಾಲೋ ಮಾಡಿ. ಈಗ ನಾನು ಇದನ್ನು ಮುಚ್ಚಿಟ್ಟು 1-10 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡ್ತೀನಿ. ಈಗ 10 ಮಿನಿಟ್ಸ್ ಆಗಿದೆ, ನೋಡೋಣ ಬನ್ನಿ, ಚೆನ್ನಾಗಿ ನೆಂದಿದೆ ಹಿಟ್ಟು. ಈಗ ಸ್ವಲ್ಪ ಜಾಸ್ತಿ ಹಿಟ್ಟೇ ತೊಗೋಬೇಕಾಗತ್ತೆ, ಸ್ವಲ್ಪ ಸ್ವಲ್ಪನೇ ಇಲ್ಲ, ಸ್ವಲ್ಪ ನೋಡಿ ಇಷ್ಟು ಕ್ವಾಂಟಿಟಿ ಹಿಟ್ಟು ತೊಗೋಬೇಕಾಗತ್ತೆ, ಯಾಕಂದರೆ ನಾವು ಲಟ್ಟಿಸ್ಕೊಂಡು ಪೀಸಸ್ ಮಾಡ್ಕೊಳ್ತೀವಲ್ಲ, ಅದಕ್ಕೋಸ್ಕರ. ಈಗ ಅಷ್ಟನ್ನು ನಾನು ಹಿಟ್ಟನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಆಗುವಂಥ ಸ್ನ್ಯಾಕ್ ಇದು, ದೀಪಾವಳಿ ಹಬ್ಬಕ್ಕೆಲ್ಲ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಈಗ ಇಷ್ಟು ಹಿಟ್ಟನ್ನ ತೊಗೊಂಡು ಇದಕ್ಕೇನು ಎಕ್ಸ್ಟ್ರಾ ಮೇಲ್ಗಡೆ ಹಿಟ್ಟು ಹಾಕ್ಕೊಂಡು ಲಟ್ಸ್ಲಿಕ್ಕೆ ಹೋಗಬೇಡಿ, ಅದು ಎಣ್ಣೆಲಿ ಹಾಕ್ಬಿಟ್ಟಾಗ ಒಂಥರ ಹಿಟ್ಟು ಸಪ್ರೇಟಾಗಿ ನಿಂತುಬಿಡುತ್ತೆ. ಹಾಗೆ ಎಣ್ಣೆ ಏನಾದರೂ ಸವ್ರ್ಕೊಂಬಿಟ್ಟು ಚಪಾತಿ ಮಣೆ ಮೇಲೆ ಸ್ವಲ್ಪ ಲಟ್ಸ್ಲಿಕ್ಕೆ ಇದಾಗುತ್ತೆ ಇದು, ಯಾಕಂದರೆ ಗಟ್ಟಿ ಇರುತ್ತಲ್ಲ ಹಿಟ್ಟು. ಇದನ್ನು ಮೀಡಿಯಮ್ ಥಿಕ್ನೆಸ್ಗೆ ನೀವು ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ಥಿಕ್ನೆಸ್ ಇರಬೇಕು. ತೀರಾ ತೆಳ್ಳಗೆ ಮಾಡಿಬಿಟ್ರೆ ತುಂಬ ತೆಳ್ಳಗೆ ಬರುತ್ತೆ ಶಂಕರ್ಪಾಳೆ, ಅದರಿಂದ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇರಲಿ. ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ತಾ ಬನ್ನಿ, ಚಾಕುವಿಂದ ಅಥವಾ ಪಿಜ್ಜಾ ಕಟರ್ ಯಾವುದಿದೆ ಅದರಿಂದ ಕಟ್ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ನೀವು ಈ ರೀತಿ ಡೈಮಂಡ್ ಶೇಪ್ ಆಗಾರು ಕಟ್ ಮಾಡ್ಕೋಬೋದು, ಇಲ್ಲ ಸ್ಕ್ವೇರ್ ಆಗಾರು ಮಾಡ್ಕೋಬೋದು, ನಿಮ್ಮ ಇಷ್ಟ. ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಹಿಟ್ಟು ಕಲಸೋದು ಇಂಪಾರ್ಟೆಂಟು, ಚೆನ್ನಾಗಿ ನಾದಿರಬೇಕು ಹಿಟ್ಟು. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ನಾನು ನಿಮ್ಗೆ ಅದೇ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ರೀತಿ ಮೀಡಿಯಮ್ ಥಿಕ್ನೆಸ್ಗೆ ಲಟ್ಟಿಸ್ಕೊಳ್ಳಿ, ನಂತರ ಅದೇ ರೀತಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನೀವು. ಈಗ ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಚೆಕ್ ಮಾಡೋಣ ಬನ್ನಿ ಕಾದಿದೆಯಾ ಅಂತ. ಎಣ್ಣೆ ಚೆನ್ನಾಗಿ ಕಾದಿದೆ, ಬಟ್ ಮಾಡುವಾಗ ನೀವು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ತುಂಬ ಒಂಥರ ಹೊರಗಡೆ ಸುಟ್ಟಂಗೆ ಆಗಿಬಿಡತ್ತೆ. ಈಗ ನಾವು ಒಂದೊಂದಾಗಿ ಎಲ್ಲ ಒಂದೊಂದೇ ಶಂಕರ್ಪಾಳೆ ಹಾಕ್ತಾ ಬರ್ತಾ ಇದ್ದೀನಿ. ಈಗ ಫ್ಲೇಮ್ ಲೋ ಮಾಡಿಬಿಟ್ಟು ಇದು ಲೈಟ್ ಗೋಲ್ಡನ್ ಬ್ರೌನ್ ಬಂದಾಗ ತೆಗೆದುಬಿಡ್ಬೇಕು. ತುಂಬ ಡಾರ್ಕಾಗಿ ಆಗಿಬಿಟ್ರೂ ಚೆನ್ನಾಗಿರಲ್ಲ, ಟೇಸ್ಟ್ ಹಾಳಾಗಿಬಿಡುತ್ತೆ ಸೀದಂಗೆ ಆಗಿಬಿಟ್ಟು. ಈ ರೀತಿ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಣೆ ಕಾಯಿಸಿ ಎಲ್ಲ ಹಾಕಿರೋದ್ರಿಂದ ತುಂಬ ಒಂಥರ ಮೌತ್ ಮೆಲ್ಟಿಂಗ್ ಆಗಿರುತ್ತೆ ಇದು, ಬಾಯಲ್ಲಿಟ್ರೆ ಕರಗೋ ರೀತಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು, ನೆಂಚ್ಕೊಂಡು ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಬ್ಯಾಚ್ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮು ಲೋ ಟು ಮೀಡಿಯಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಇದು ಫ್ಲೇಮ್ನಲ್ಲಿ ಕರೀಲಿಕ್ಕೆ ಹೋಗಬೇಡಿ. ಈಗ ನೋಡಿ, ಇದು ಆಗಿದೆ. ಒಂದು ಟಿಶ್ಯೂ ಪೇಪರು ಅಥವಾ ಎಣ್ಣೆ ಹೋಗೋ ಯಾವುದಾದ್ರು ಒಂದು ಇದರಲ್ಲಿ ಟ್ರೇನಲ್ಲಿ ಹಾಕ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ನೋಡಿ, ರೆಡಿ ಇದೆ ಬಿಸಿ ಬಿಸಿ ಶಂಕರ್ಬಾಳೆ, ತುಂಬ ರುಚಿಯಾಗಿರುತ್ತೆ. ನಿಮಗೆ ನನ್ನ ರೆಸಿಪೀಸ್ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.